ವಾಚಿಂಗ್ ಯೂನಿಕೋಡ್ ಎಜುಕೇಷನ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಆಪ್ಷನ್ ಎಂಟ್ರಿ ಅಂದರೆ ಏನು ಅನ್ನೋ ಥರ ಇಂಟ್ರೊಡಕ್ಷನ್ ಕೊಡ್ತೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಏನಕ್ಕಂದರೆ ನಿಮಗೆ ಸಖತ್ ಡೌಟ್ಸ್ ಇರುತ್ತೆ ಆಪ್ಷನ್ ಎಂಟ್ರಿ ಅಂದರೆ ಏನು, ಎಲ್ಲಿ ಮಾಡೋದು, ಏ ಥರ, ಯಾವ ಥರ. ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಮತ್ತು ಇನ್ನೊಂದು ಮೆಸೇಜ್ ಏನಪ್ಪ ಅಂದರೆ, KCET 2021 ಆಸ್ಪಿರೆಂಟ್ಸ್ ಏನಿದ್ದೀರಾ ಅಂದರೆ ಡ್ರಾಪ್ ಮಾಡಿರೋರು ಪ್ಲಸ್ ನಿಮ್ಮ ಜೂನಿಯರ್ಸ್ ಇರ್ಬೋದು, ಅವ್ರಿಗೆ ಎನ್ ಅಕಾಡೆಮಿ ಕೋರ್ಸ್ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದೀನಿ ಒಳಗಡೆ, ಅದನ್ನು ಕೂಡ ಲಾಸ್ಟ್ ತನಕ ನೋಡಿ. ಸೊ ನಿಮಗೆ ಆ ಡೀಟೇಲ್ಸ್ ಸಿಗುತ್ತೆ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ನೋಡಿದ್ರೆ. ನಮ್ಮ ಸೋಷಿಯಲ್ ಹ್ಯಾಂಡಲ್ಸ್ಗೆ ಲಿಂಕ್ ಸಿಗುತ್ತೆ, ಅಲ್ಲಿ ಫಾಲೋ ಮಾಡ್ಕೊಳ್ಳಿ, ನಿಮಗೆ ಅಲ್ಲೂ ಕೂಡ ಅಪ್ಡೇಟ್ ಸಿಗುತ್ತೆ. ಸೊ ಆಪ್ಷನ್ ಎಂಟ್ರಿ ಪ್ರೋಸೆಸ್ ಅಂದರೆ ಏನು, ಯಾವ ಆಪ್ಷನ್ ಹಾಕಬೇಕು, ಕಾಲೇಜಾ, ಬ್ರ್ಯಾಂಚಾ, ಎಲ್ಲ ಡೌಟ್ಸ್ ಇಲ್ಲಿ ನಿಮಗೆ ಕ್ಲಿಯರ್ ಆಗುತ್ತೆ. ಬಟ್ ಇಟ್ಸ್ ಇಂಟ್ರೊಡಕ್ಷನ್ ಆಫ್ ಆಪ್ಷನ್ ಎಂಟ್ರಿ, ಮತ್ತು ವೀಡಿಯೋಸ್ ಬರುತ್ತೆ ಟೋಟಲ್ ನಿಮಗೆ ಎಕ್ಸ್ಪ್ಲೈನ್ ಮಾಡಿಕೊಂಡು. ಸೊ ನಾವು ನೆಕ್ಸ್ಟ್ ಸ್ಲೈಡ್ಗೆ ಹೋಗೋದಾದರೆ, ಫಸ್ಟ್ ಆಫ್ ಆಲ್ ನಾನು ನಿಮಗೆ KCET 2020 ಕೌನ್ಸಿಲಿಂಗ್ ಪ್ರೊಸೀಜರ್ ಹೇಳ್ಬಿಡ್ತೀನಿ. ಅಂದರೆ ನಾನು ಮೋಸ್ಟ್ಲಿ ಎಲ್ಲ ವೀಡಿಯೋಸಲ್ಲಿ ಹೇಳಿರ್ತೀನಿ, ಬಟ್ ನೀವೇನಾದರೂ ಹೊಸಬ್ರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ, ಮತ್ತು ಹೊಸಬ್ರಾಗಿದ್ದರೆ ಈ ಸ್ಲೈಡ್ನ ನೋಡೋದು ಮಿಸ್ ಮಾಡಬೇಡಿ. ಸೊ ಈ ಸ್ಲೈಡಲ್ಲಿ ಏನಪ್ಪ ಅಂದರೆ ಕೌನ್ಸಿಲಿಂಗ್ ಪ್ರೊಸೀಜರ್ ಹೇಗಿರುತ್ತೆ. ಫಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆ್ಯಂಡ್ ರಿಜಿಸ್ಟ್ರೇಷನ್ ಆಗುತ್ತೆ. ಸೊ ನೀವು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ತಿದ್ದೀರ ಈಗ, ಅದಾದಮೇಲೆ ನಿಮ್ಮ ವೆರಿಫೈ ಆದಮೇಲೆ ಡಾಕ್ಯುಮೆಂಟ್ಸು, ನಿಮಗೆ ಒಂದು ರಿಜಿಸ್ಟ್ರೇಷನ್ ಕೀ ಮತ್ತು ಇದು ಕೊಡ್ತಾರೆ, ಅದರ ಪ್ರಕಾರ ನೀವು ಚಾಯ್ಸ್ ಫಿಲ್ಲಿಂಗ್ ಆ್ಯಂಡ್ ಲಾಕಿಂಗ್ ಮಾಡ್ತೀರಾ. ಇದನ್ನು ಆಪ್ಷನ್ ಎಂಟ್ರಿ ಅಂತಾರೆ. ಏನಂತಾರೆ, ಆಪ್ಷನ್ ಎಂಟ್ರಿ ಇದು ಈ ಪಾರ್ಟ್ನ. ಸೊ ಅದ್ರ ನೆಕ್ಸ್ಟ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ರಿಪೋರ್ಟಿಂಗ್ ಆಫ್ ರೆಸ್ಪೆಕ್ಟಿವ್ ಇನ್ಸ್ಟಿಟ್ಯೂಷನ್, ಇವೆಲ್ಲ ಪ್ರೊಸೀಜರ್ಸ್ನ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸದ್ಯಕ್ಕೆ ಇಂಪಾರ್ಟೆಂಟ್ ಇರೋದು ಆಪ್ಷನ್ ಎಂಟ್ರಿ ಅಷ್ಟೇ. ಸೊ ಆಪ್ಷನ್ ಎಂಟ್ರಿ ನೋಡೋಣ. ಯಾ, ನಾನು ನಿಮ್ಗೊಂದು ಮ್ಯಾಪ್ ತಯಾರು ಮಾಡಿದ್ದೀನಿ, ಅದಕ್ಕೋಸ್ಕರ ಆಪ್ಷನ್ ಎಂಟ್ರಿ ಚಾರ್ಟ್ ಅಂತ ಹೇಳಿ. ಸೊ ಫಸ್ಟ್ ನೀವು ಡಾಕ್ಯುಮೆಂಟ್ ಸಬ್ಮಿಷನ್ ಮಾಡಿದ್ದೀರಾ, ಈ ಇದು ಸಬ್ಮಿಷನ್ ಎಲ್ಲ ಮಾಡಿದ್ದೀರಾ, ಯಾರ್ಯಾರಿಗೆ ಮಿಸ್ ಆಗಿದೆ ಅವ್ರಿಗೂ ಸಹ ಲಾಸ್ಟಲ್ಲಿ ಮತ್ತೆ ಶೆಡ್ಯೂಲ್ ರಿಲೀಸ್ ಮಾಡ್ತೀವಿ ಅಂತ KE ಅವರೇ ಹೇಳಿದ್ದಾರೆ. ಕಾಲ್ ಕೂಡ ಮಾಡಿದ್ದಾರೆ ಎಷ್ಟೊಂದು ಜನ, ಅವ್ರಿಗೂ ಕೂಡ ಅದೇ ಥರ ಹೇಳಿದ್ದಾರೆ, ನೀವೇ ಕಮೆಂಟ್ಸ್ ಹಾಕಿದ್ದೀರಾ. ಸೊ ಸಬ್ಮಿಷನ್ ಆಯಿತು, ವೆರಿಫಿಕೇಷನ್ ಅದಾದಮೇಲೆ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫೈ ಆಗುತ್ತೆ, ಮತ್ತು ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಜೊತೆ ಆ ಸ್ಲಿಪ್ಪಲ್ಲಿ ನಿಮಗೆ ಸೀಕ್ರೆಟ್ ಕೀ ಇರುತ್ತೆ. ಅಂದರೆ ಇದು ನೀವು ರೆಡ್, ನೀವು ಸ್ಟಾಪ್ ಆಗಿದ್ದೀರಾ ಅಂತ, ಅಂದರೆ ಇದೆಲ್ಲ ಮಾಡಿ ನೀವು ಸ್ಟಾಪ್ ಆಗಿದ್ದೀರಾ. ಇದು ಆರೆಂಜ್, ಈಗ ನೀವು ಮೂವ್ ಆಗ್ಬೋದು, ರೆಡಿ ಆಗಬೇಕು, ಸ್ಟಾರ್ಟ್ ಆಗಬೇಕು. ನೀವು ಸೀಕ್ರೆಟ್ ಕೀ ಏನಂತೀರ, ನೀವು ಕೀನ ಆನ್ ಮಾಡಬೇಕು ಅಂತ. ಸೀಕ್ರೆಟ್ ಕೀ ನಿಮಗೆ ಸಿಗುತ್ತೆ ಈ ಡಾಕ್ಯುಮೆಂಟ್ ವೆರಿಫೈ ಆದಮೇಲೆ, ಒಂದು ರಿಜಿಸ್ಟ್ರೇಷನ್ ಕೀ ಕೊಡ್ತಾರೆ, ಅದರಲ್ಲಿ ಸೀಕ್ರೆಟ್ ಕೀ ಸಿಗುತ್ತೆ. ನೆಕ್ಸ್ಟ್ ಲಾಗಿನ್ ಆಗಬೇಕು, ಅಂದರೆ ರೆಡಿ ಆಗಬೇಕು, ನಿಮ್ಮ ಗಾಡಿನ ಸ್ಟಾರ್ಟ್ ಮಾಡ್ಕೊಂಡು ಲಾಗಿನ್ ಆಗಬೇಕಾಗುತ್ತೆ. ನೆಕ್ಸ್ಟ್ ಸ್ಟಾರ್ಟ್ ಆಯಿತು ನೋಡಪ್ಪ, ಆಪ್ಷನ್ ಎಂಟ್ರಿ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ನಿಮಗೆ. ಆಪ್ಷನ್ ಎಂಟ್ರಿಲಿ ಏನಪ್ಪ ಅಂದರೆ, ನೀವು ನಿಮಗೆ ಯಾವ ಕಾಲೇಜ್ ಬೇಕು, ಯಾವ ಅಂದರೆ ನಿಮಗೆ ಯಾವ ಬ್ರ್ಯಾಂಚ್ ಬೇಕು ಆ ಕಾಲೇಜಲ್ಲಿ ಅಂತ ನಿಮ್ಮ ಆಪ್ಷನ್ಸ್ ಕೊಡಬೇಕು. ಅಂದರೆ ಪ್ರಯಾರಿಟಿ ಮೇಲೆ ಫಸ್ಟ್ ಯಾವ ಕಾಲೇಜು, ಸೆಕೆಂಡ್ ಯಾವ ಕಾಲೇಜು, ಥರ್ಡ್ ಯಾವ ಕಾಲೇಜ್ ಅಂತ. ಅದ್ರ ಮೇಲೆ ನಿಮಗೆ ಮಾಕ್ ರೌಂಡಲ್ಲಿ ಗೊತ್ತಾಗ್ಬಿಡುತ್ತೆ ಯಾವ ಕಾಲೇಜ್ ಅಂತ. ಅದರದೆಲ್ಲ ಎಕ್ಸ್ಪ್ಲನೇಷನ್ ನಾನು ಮತ್ತೆ ಫ್ಯೂಚರ್ ವೀಡಿಯೋಸಲ್ಲಿ ಹಾಕ್ತೀನಿ. ಸೊ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಸೊ ಅವ್ರಿಗೂ ಕೂಡ ಡೀಟೇಲ್ಸ್ ತಲುಪುತ್ತೆ. ಸೊ ಇದು ನಿಮ್ಮ ಆಪ್ಷನ್ ಎಂಟ್ರಿ. ಮೇಯ್ನಾಗಿ ಆಪ್ಷನ್ ಎಂಟ್ರಿ ಅಂದರೆ ಏನಪ್ಪ ಅಂದರೆ, ಆಪ್ಷನ್ ಎಂಟ್ರಿ ಅಂದರೆ ನಿಮ್ಮ ಕಾಲೇಜ್ ಯಾವುದು ಬೇಕು ಅಂತ KEAಗೆ ಕನ್ಫರ್ಮ್ ಮಾಡೋದು. ಸೊ ಅವರು ಅವ್ರ ಅಲಾಟ್ಮೆಂಟ್ ಮಾಡ್ಬೋದು, ಅದಕ್ಕೋಸ್ಕರ KEAಗೆ ಕನ್ಫರ್ಮ್ ಮಾಡೋದು ನಿಮ್ಗೆ ಯಾವ ಕಾಲೇಜಲ್ಲಿ ಯಾವ ಸೀಟು ಯಾವ ಬ್ರ್ಯಾಂಚಲ್ಲಿ ಬೇಕು ಅಂತ. ಅಂದರೆ ನಿಮ್ಮ ಪ್ರಯಾರಿಟಿ ಬೇಕು ಅಂದರೆ ನಿಮ್ಗೆ ಕೊಡೋಕ್ಕಾಗಲ್ಲ, ನಿಮ್ಮ ರ್ಯಾಂಕ್ ಮೇಲೆ ಡಿಪೆಂಡ್ ಆಗೋದು, ನಿಮ್ಮ ಪ್ರಯಾರಿಟಿ ಏನು ಅಂತ. ಸೊ ನೆಕ್ಸ್ಟ್ ಬಂದು ನೀವು ಕಾಲೇಜು, ಈಗ ನಿಮಗೆ ಫಾರ್ ಎಕ್ಸಾಂಪಲ್ RV ಕಾಲೇಜ್ ಬೇಕು, RVನ ಫಸ್ಟ್ ಹಾಕಿ ನೀವು ತಪ್ಪು ಮಾಡ್ಕೊಳ್ಳೋದಕ್ಕಿಂತ ಸೆಕೆಂಡ್ ಹಾಕಿ ಅದನ್ನು ಥರ್ಡ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ತಂಗ ತೊಗೊಂಡೋಗಿ, ನಿಮ್ಮ ರ್ಯಾಂಕ್ ಏನಾದ್ರು ಕಡಿಮೆ ಇದ್ದರೆ, ಸಿಗೋ ಡೌಟ್ ಇದ್ದರೆ, ಅವೆಲ್ಲ ಹೋಗಿ ಯಾವ ಥರ ಟಿಪ್ಸ್ ಕೊಡ್ತೀನಿ ನಿಮಗೆ, ಟಿಪ್ಸ್ ಆ್ಯಂಡ್ ಟ್ರಿಕ್ಸು ನಿಮ್ಮ ಡ್ರೀಮ್ ಕಾಲೇಜ್ಗೆ ತೊಗೊಳಕ್ಕೆ. ನೀವು ಫಸ್ಟ್ ಹಾಕ್ಬಿಡ್ತೀರ ಮಿಸ್ ಆಗಿ, ಫಸ್ಟ್ ಹಾಕಿದ್ರೆ ಅದು ಫಸ್ಟ್ ರೌಂಡಲ್ಲಿ ನೀವು ತೊಗೊಳ್ಳಿಲ್ಲ ಅಂದರೆ ಸೆಕೆಂಡ್ ರೌಂಡಲ್ಲಿ ಇರುತ್ತೆ, ಸೆಕೆಂಡ್ ರೌಂಡಲ್ಲಿ ತೊಗೊಳ್ಳಿಲ್ಲ ಅಂದರೆ ನೆಕ್ಸ್ಟ್ ರೌಂಡ್ಗೆ ಅದು ಸಿಗೋಲ್ಲ ನಿಮಗೆ. ಸೊ ಆ ಥರ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ, ಅದಕ್ಕಾಗಿ ನಿಮಗೆ ಟ್ರಿಕ್ಸ್ ಕೂಡ ಕೊಡ್ತೀನಿ ಮತ್ತು ವೀಡಿಯೋಸಲ್ಲಿ. ನೀವೇನಾದ್ರು ಹೊಸಬರಾಗಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ, ರೆಡ್ ಕೆಳಗಡೆ ರೆಡ್ ಬಟನ್ ಬಿಡೋದು ಫ್ರೀ. ಮತ್ತು ವೀಡಿಯೋ ಕಮಿಂಗ್ ಸೂನ್, ಆ ವೀಡಿಯೋನ ಮಿಸ್ ಮಾಡಬೇಡಿ, ಮಿಸ್ ಮಾಡಿದೆ ನೋಡಿ. ಸೊ ಆ ವೀಡಿಯೋದು ಲಿಂಕ್ ಕೂಡ ಈ ವಿಡಿಯೋದು ಡಿಸ್ಕ್ರಿಪ್ಷನ್ ಇರುತ್ತೆ, ಈ ವಿಡಿಯೋನ ಏನಾದರೂ ನೀವು ಲೇಟಾಗಿ ನೋಡ್ತಿದ್ರೆ. ಸೊ ಗೈಸ್, ಇಷ್ಟು ಈ ವಿಡಿಯೋದ ಮೇಯ್ನ್ ಉದ್ದೇಶ ಆಗಿತ್ತು, ಇಷ್ಟು ತಿಳಿಸ್ಬೇಕಾಗಿತ್ತು ನಿಮಗೆ ಆಪ್ಷನ್ ಎಂಟ್ರಿ ಅಂದರೆ ಏನು ಅಂತ. ಸೊ ನೀವೇನಾದರೂ KCET 2021 ಆಸ್ಪಿರೆಂಟ್ಸ್ ಇದ್ದರೆ, ಮುಂದೆ ನಾನು ನಿಮಗೆ ಸ್ವಲ್ಪ ಸ್ಲೈಡ್ಸ್ ತೋರಿಸ್ತೀನಿ ಅದನ್ನು ಕೂಡ. ಸೊ ಗೈಸ್, ಅನ್ ಅಕಾಡೆಮಿ ಅಂದರೆ ನಿಮ್ಗೆ ಗೊತ್ತು, ಅದು ಲಾರ್ಜೆಸ್ಟ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಇಂಡಿಯಾ. ಅದು ಟಾಪ್ ಎಜುಕೇಟರ್ಸ್ ಇರ್ತಾರೆ ಮತ್ತು ಟಾಪ್ ಕ್ವಾಲಿಫೈಡ್ ಎಜುಕೇಟರ್ಸ್ ಎಲ್ಲ. ಸೊ ಎಕ್ಸ್ಪೀರಿಯೆನ್ಸ್ ಕೂಡ ಅವ್ರಿಗೆ 10+ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದೆ. ಸೊ ಈಗ ಅವರು ಕನ್ನಡ ಬ್ಯಾಚ್ ಫಾರ್ ಕರ್ನಾಟಕ CET 2021 ಅಂತ ಮಾಡ್ತಿದ್ದಾರೆ. ನಿಮ್ಮ ಜೂನಿಯರ್ಸ್ ಇರ್ಬೋದು ಅಥವಾ ನೀವೇ ಡ್ರಾಪರ್ಸ್ ಇರ್ಬೋದು, ನೀವು ತಿಳ್ಕೊಳ್ಳಿ ಇದನ್ನು. ಸೊ ನೀವು ಕೋರ್ಸ್ ತೊಗೊಂಡ್ರೆ ಒಳ್ಳೆಯದು. ಸೊ ಈ ಕೋರ್ಸಲ್ಲಿ ನಿಮಗೆ ಎಲ್ಲ ಟಾಪಿಕ್ಸ್ ಕವರ್ ಮಾಡ್ತಾರೆ. ಸೊ ಅಬೌಟಲ್ಲಿ ಕೊಟ್ಟಿರ್ತಾರೆ, ಟಾಪ್ ಎಜುಕೇಟರ್ಸ್ ವಿಲ್ ಕವರ್ ದ ಕಂಪ್ಲೀಟ್ ಸಿಲೆಬಸ್ ಫಾರ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಫಾರ್ ಕರ್ನಾಟಕ CET 2021. ಇದು ಬ್ಯಾಚ್ ಕನ್ನಡದಲ್ಲಾಗಿರುತ್ತೆ. ಸೊ ನಿಮಗೆ ಇಂಗ್ಲೀಷ್ ಕೂಡ ಇದೆ, ಇದು ಕನ್ನಡ ಆದಮೇಲೆ ಹೇಳ್ತಿರೋದು ನಿಮಗೆ, ನೀವು ಕನ್ನಡ ಕೇಳ್ಕೊಬೋದನ್ನ. ಸೊ ಬ್ಯಾಚ್ ಶೆಡ್ಯೂಲ್ ನೋಡಿ, September 21st ಸ್ಟಾರ್ಟ್ ಆಗ್ತಿದೆ 7 AM ಇಂದ. ನಿಮಗೆ ಯಾವ್ಯಾವಾಗ ಅಂತ ಕೂಡ ಶೆಡ್ಯೂಲ್ ಕೊಟ್ಟಿದ್ದಾರೆ.
ಕಾಂಪ್ಲೆಕ್ಸ್ ನಂಬರ್ಸ್ ಇರ್ಬೋದು, ಇಂಟ್ರೊಡಕ್ಷನ್ ಟು ಫೋಟಾನ್ಸ್ ಇರ್ಬೋದು, ನಿಮಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಆಗಲಿ ಎಲ್ಲನೂ ಕೊಡ್ತಾರೆ. ನೆಕ್ಸ್ಟ್ ಸ್ಲೈಡ್ಸಲ್ಲಿ ಹೇಳ್ಕೊಡ್ತೀನಿ ನಾನು ನಿಮಗೆ. ಸೊ ಇದು ಕನ್ನಡ ಬ್ಯಾಚ್ದು, ನೀವು ಇಂಟ್ರೆಸ್ಟ್ ಇದ್ದರೆ ಸೇರ್ಕೋಬೋದು. ಅದರ ಫೀಚರ್ಸ್ ಏನೇನಪ್ಪ ಅಂದರೆ, ನಿಮ್ಮ ಕಂಪ್ಲೀಟ್ ಸಿಲೆಬಸ್ ಕವರ್ ಆಗುತ್ತೆ, ನಿಮ್ಮ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಬೈ ಟಾಪ್ ಎಜುಕೇಟರ್ಸ್, ನಿಮಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಸಿಗುತ್ತೆ. ನೆಕ್ಸ್ಟ್ ಟಾಪಿಕ್ ವೈಸ್ ಪ್ರಾಕ್ಟೀಸ್ ಕ್ವೆಶನ್ಸ್ ಕೂಡ ಆಗಿರುತ್ತೆ. ನೀವು ಸೆಲ್ಫ್ ಅನಲೈಸ್ ಮಾಡ್ಕೋಬೋದು, ನಿಮ್ಮ ಕಾನ್ಫಿಡೆನ್ಸ್ ಎಷ್ಟಿದೆ, ನಿಮ್ಮ ನಾಲೆಡ್ಜ್ ಎಷ್ಟು ಪ್ರೊಕ್ಯೂರ್ ಮಾಡ್ಕೊಂಡಿದ್ದೀರಾ ಅಂತ. ಸೊ ಫುಲ್ ಲೆಂತ್ ಮಾಕ್ ಟೆಸ್ಟ್ ಕೂಡ ಇದೆ, ನಿಮಗೆ ಒಂದು ಫೀಲ್ ಬರುತ್ತೆ ಎಕ್ಸಾಮ್ ಬರೆದಿದ್ದು. ಸೊ ಅದ್ರ ಒನ್ ಮಂತ್ ಪ್ಲ್ಯಾನ್ ಬಂದು ನಿಮಗೆ 2250 ಸಿಗ್ತಿದೆ. ಈ ಕೋಡ್ ಯೂಸ್ ಮಾಡಿದ್ರೆ, ಲೈವ್ ಚಂದ್ ಅಂತ ಕೋಡ್ ಯೂಸ್ ಮಾಡಿದ್ರೆ 2250 ನಿಮಗೆ ಸಿಗುತ್ತೆ. ಫಾರ್ ಓ ನ್ಯೂ ಆ್ಯಂಡ್ ಓಲ್ಡ್ ಇಬ್ಬರಿಗೂ ಕೂಡ ಈ ಆಫರ್ ಇದೆ. ಅಂದರೆ ಪ್ಲಸ್ ಸಬ್ಸ್ಕ್ರಿಪ್ಷನ್ ಅಂತ ತೊಗೋಬೇಕು ಒನ್ ಅಕಾಡೆಮಿಲಿ. ಆ ಪ್ಲಸ್ ಸಬ್ಸ್ಕ್ರಿಪ್ಷನ್ ಇರೋರಿಗೆ ಈ KCET 2021 ಕೋರ್ಸು ಒನ್ ಮಂತ್ಗೆ ಸಿಗಬೇಕು ಅಂದರೆ 2250 ರುಪೀಸ್ ಆಗುತ್ತೆ. ನೆಕ್ಸ್ಟ್ ಬಂದು ನಿಮ್ಮ ಅನ್ ಅಕಾಡೆಮಿ ಪ್ಲಸ್ ಸಬ್ಸ್ಕ್ರಿಪ್ಷನ್ನು 12 ಮಂತ್ಸ್ ಕೂಡ ಇದೆ, 6 ಮಂತ್ಸ್ ಕೂಡ ಇದೆ. 12 ಮಂತ್ಸ್ ಪ್ಲ್ಯಾನ್ ಬಂದು 12,375 ಆಗುತ್ತೆ. ನೀವು ನೋಡ್ತಿರ್ಬೋದು ಇಲ್ಲಿ 1031 ಅಷ್ಟೇ ಇದೆ 12 ಮಂತ್ಸ್ ಪ್ಲ್ಯಾನು, ಬಟ್ ಒನ್ ಮಂತ್ ಪ್ಲ್ಯಾನ್ 2250 ಆಲ್ಮೋಸ್ಟ್ ಹಾಫ್ಗಿಂತನೇ ಕಡಿಮೆ ಇದೆ. ಸೊ ನೀವೇನಾದ್ರು ಇಂಟ್ರೆಸ್ಟ್ ಇದ್ದರೆ 12 ಮಂತ್ಸ್ ತೊಗೊಬಿಡೋದು ಒಳ್ಳೆಯದು. ಸೊ ನಿಮ್ಮ ರ್ಯಾಂಕ್ ಬೂಸ್ಟ್ ಆಗುತ್ತೆ, ಮತ್ತು ನಿಮಗೆ ಕ್ಲಾಸಸ್ ಎಲ್ಲ ನಡೀತಿಲ್ಲ. ಸೊ ಇದು ನಿಮಗೆ ಒಳ್ಳೆಯ ಒಂದು ಆಫರ್ ಅಂತಲೇ ಹೇಳ್ಬೋದು. KCET 2021 ಏನಾದರೂ ನೀವು ಇದು ಮಾಡ್ತಿದ್ರೆ, ನೀವು ಈ ಕೋಡ್ನ ಯೂಸ್ ಮಾಡೋದನ್ನ ಮರಿಬೇಡಿ. ಯಾಕಂದರೆ ಲೈವ್ ಚಂದನ್ ಕೋಡಿಂದ ನಿಮಗೆ ಈ ಕಾಸ್ಟ್ ಆಗುತ್ತೆ, ಇಲ್ಲಾಂದರೆ ಇದಕ್ಕಿಂತ ಜಾಸ್ತಿ ಆಗುತ್ತೆ. ಮತ್ತು ನೀವೇನಾದರೂ ಪ್ಲಸ್ ಸಬ್ಸ್ಕ್ರಿಪ್ಷನ್ ನನಗೆ ಬೇಡ, ಸ್ಪೆಷಲ್ ಕ್ಲಾಸಸ್ ಬೇಡ ಅಂದ್ರೂ ಸಹ, ನೀವು ಫ್ರೀ ಕ್ಲಾಸಸ್ನ ಯೂಟ್ಯೂಬ್ ಎನ್ ಅಕಾಡೆಮಿ KCET ಯೂಟ್ಯೂಬ್ ಚಾನಲ್ ಕೂಡ ಇದೆ, ಮತ್ತು ಎನ್ ಅಕಾಡೆಮಿಲಿ ಕೂಡ ಫ್ರೀ ಕ್ಲಾಸಸ್ ಕೂಡ ಇದೆ. ಆ ಫ್ರೀ ಕ್ಲಾಸಸ್ ಕೂಡ ತೊಗೋಬೋದು. ನನ್ನ ಪ್ರಕಾರ ನೀವು ಫ್ರೀ ಕ್ಲಾಸಸ್ ತೊಗೊಂಡ್ರೆ ನಿಮ್ಗೆ ಇಷ್ಟ ಆಗುತ್ತೆ ಎನ್ ಅಕಾಡೆಮಿ ಅಂದ್ಕೊಂಡಿದ್ದೀನಿ. ಸೊ ಪ್ಲಸ್ ಸಬ್ಸ್ಕ್ರಿಪ್ಷನ್ ತೊಗೊಳ್ಳೋದು ಒಳ್ಳೆಯದು. ಸೊ ಇನ್ನು ಏನಪ್ಪ ಇದರಲ್ಲಿ ಅಂದರೆ, ಟೆಸ್ಟ್ ಸೀರೀಸ್ ಫಾರ್ DPPs ಅಂತ ಕೊಟ್ಟಿರೋದು, ಡೈಲಿ ಪ್ರಾಕ್ಟೀಸ್ ಪ್ರಾಬ್ಲಮ್ಸ್ ಅಂತ. ನಿಮಗೆ ಡೈಲಿ ನಿಮ್ಮ ಏನು ಸ್ಕಿಲ್ ಇದೆ ಅದನ್ನು ಬೂಸ್ಟ್ ಮಾಡ್ಕೋಬೋದು. ಮತ್ತು ಈ ಸಿಂಗಲ್ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ನಿಮಗೆ ಅನ್ಲಿಮಿಟೆಡ್ ಆ್ಯಕ್ಸೆಸ್ ಸಿಗುತ್ತೆ ಈ ಎಲ್ಲ ಕೋರ್ಸ್ಗಳಿಗೂ, ಅಂದರೆ ಎಲ್ಲ ವೀಡಿಯೋಸ್ಗೂ. ಮತ್ತು ಡೆಡಿಕೇಟೆಡ್ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ನಮಗೆ ಇಷ್ಟ ಆಯಿತು. ಸೊ ಬೇರೆ ಆನ್ಲೈನ್ ಲರ್ನಿಂಗ್ ಪ್ಲಾಟ್ಫಾರ್ಮ್ಸ್ ನೋಡಿದ್ರೆ ಅನ್ ಅಕಾಡೆಮಿ ಸ್ವಲ್ಪ ಅಫೋರ್ಡಬಲ್ ಅಂತ ಅಂದ್ಕೋತೀನಿ. ಸೊ ನಿಮಗೇನಾದರೂ ಇಷ್ಟ ಇದ್ದರೆ ಅನ್ ಅಕಾಡೆಮಿ ಸಬ್ಸ್ಕ್ರಿಪ್ಷನ್ನ ತೊಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸಿದ್ದೀನಿ. ಸೊ ಥ್ಯಾಂಕ್ ಯು ಗೈಸ್, ಲೆಟ್ಸ್ ವೆಯ್ಟ್ ಅಂಡ್ ಇದ್ರಲ್ಲಿ ನೆಕ್ಸ್ಟ್ ವೀಡಿಯೋ. ಸೊ ನಾನು ನಿಮಗೆಲ್ಲನ ಎಕ್ಸ್ಪ್ಲೇನ್ ಮಾಡ್ತೀನಿ ಇದೇ ರೀತಿ ಆಪ್ಷನ್ ಎಂಟ್ರಿದು ಫುಲ್ಲು ಏನಿದೆ ಪ್ರೊಸೀಜರ್ಸ್ ಎಲ್ಲ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ ಗೈಸ್, ಅಲ್ಲಿವರೆಗೂ ಹುಷಾರು, ಟೇಕ್ ಕೇರ್, ಬಾಯ್.